ಈ ಚರ್ಮದ ಬಗ್ಗೆನೇ ಇನ್ನೂ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ಅದರಲ್ಲಿ ಬಗ್ಗೆ ಇನ್ನೊಂದು ಸ್ವಲ್ಪ ವಿಷಯವನ್ನು ನಾವು ತಿಳಿಸೋಣ. ಯಾಕೆ ಅಂತ ಹೇಳಿದ್ರೆ ಚರ್ಮದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಎಲ್ಲರ ಸಮಸ್ಯೆಯೂ ಒಂದೇ ಆಗಿರೋದಿಲ್ಲ. ಈಗಾಗಲೇ ಸುಮಾರು 8-10 ದಿವಸದಿಂದ ಎಷ್ಟೊಂದು ಸಮಸ್ಯೆಯ ಬಗ್ಗೆ ನಾವು ಮಾತನಾಡಿದ್ದೀವಿ. ಇನ್ನೂ ಹುಡುಕ್ತಾ ಇದ್ದರೆ ಇನ್ನೂ ಅನೇಕ ಸಮಸ್ಯೆಗಳು ಬರ್ತಾನೇ ಇದೆ. ಹಾಗಾಗಿ ಇನ್ನು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ನೋಡೋದಕ್ಕೆ ಅದು ಸಣ್ಣ ಪುಟ್ಟ ಸಮಸ್ಯೆ ಅಂತ ಅನಿಸಿದ್ರೂ ಅದು ಬಂದವರಿಗೆ ಅದು ಬಹಳ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರದ ರೂಪದಲ್ಲಿ ಏನು ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳೋಣ. ನೋಡಿ, ಕೆಲವರಿಗೆ ಮುಖದಲ್ಲಿ ಮೈಭಾಗದಲ್ಲಿ ಬೆಳ್ಳಿಗೆ ಇಷ್ಟಗಳ ಮಚ್ಚೆ ಮಚ್ಚೆ ಥರ ಇರುತ್ತೆ. ಕೆಲವೊಮ್ಮೆ ಚುಕ್ಕೆಗಳ ರೀತಿಯಲ್ಲಿ ಇರುತ್ತೆ. ಇದನ್ನು ಬಿಳಿ ಚಿಬ್ಬಲು ಅಂತ ಹೇಳಿ ಕರಿತೀವಿ. ಅದು ಏನು ತೊಂದರೆಯನ್ನು ಮಾಡೋದಿಲ್ಲ, ಯಾವುದೇ ರೀತಿ ನೆವೆ ಉಂಟಾಗೋದಿಲ್ಲ, ಹಿಂಸೆ ಆಗೋದಿಲ್ಲ. ಆದರೆ ಮುಖವನ್ನು ನೋಡಿಕೊಂಡಾಗ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬೆಳ್ಳಿಗೆ ಮಚ್ಚೆ ಮಚ್ಚೆ ಥರ ಇದ್ದಾಗ ಬಹಳ ಬೇಸರ ಆಗುತ್ತೆ. ಈ ರೀತಿಯ ಈ ಬಿಳಿ ಚಿಬ್ಬಲನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸುಲಭ ಪರಿಹಾರಗಳಿದೆ, ಆದರೆ ಗೊತ್ತಿರೋದಿಲ್ಲ, ಹಾಗೆ ಒದ್ದಾಡ್ತಾ ಇರ್ತಾರೆ, ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ನಿವಾರಣೆ ಆಗಿರೋದಿಲ್ಲ. ಅದಕ್ಕೆ ಅತ್ಯಂತ ಸೂಕ್ತವಾದಂತಹ ಪರಿಹಾರವನ್ನು ಹೇಳ್ತೀನಿ, ಅದನ್ನು ಮಾಡಿಕೊಳ್ಳಿ. ಯಾರಿಗೆಲ್ಲ ಈ ಬಿಳಿ ಚಿಬ್ಬಲಿನ ಸಮಸ್ಯೆ ಇದೆ ಸುಲಭವಾಗಿ ಪರಿಹರಿಸ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇನೇ, 1 ಚಮಚ ಮಜ್ಜಿಗೆಯನ್ನು ತೆಗೆದುಕೊಳ್ಳಿ. ಆ ಮಜ್ಜಿಗೆಗೆ ಶ್ರೀಗಂಧದ ಒಂದು ಸಣ್ಣ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ಗಂಧವನ್ನು ತೇಯ್ಕೊಳ್ಳಿ. ಆ ಗಂಧದ ಚಕ್ಕೆಯಿಂದನೇ ತೇಯ್ದಂತಹ ಮಜ್ಜಿಗೆಯಲ್ಲಿ ತೆಗೆದಂತಹ ಗಂಧವನ್ನು ಎಲ್ಲೆಲ್ಲಿ ಬಿಳಿಯ ಬಣ್ಣದ ಮಚ್ಚೆಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಆ ಜಾಗಕ್ಕೆ ಹಚ್ಚುತ್ತಾ ಬನ್ನಿ. ಇದು ಸ್ವಲ್ಪ ಸತತ ಪ್ರಯತ್ನದಿಂದ ನಿವಾರಣೆ ಆಗ್ತಕ್ಕಂಥದ್ದು. 1-2 ದಿವಸ ಮಾಡಿ ಆಗಲಿಲ್ಲ ಅನ್ನುವಂತಹ ಕೆಲಸ ಬೇಡ. ಹಾಗಾಗಿ ವಾರದಲ್ಲಿ 2-3 ಬಾರಿಯಾದರೂ ಕೂಡ ನೀವು ಮಾಡ್ತಾ ಬನ್ನಿ. ಕೇವಲ ಮಜ್ಜಿಗೆ ಮನೆಯಲ್ಲಿ ಪೂಜೆಗೆ ಇಟ್ಕೊಂಡಿರ್ತಕ್ಕಂತಹ ಶ್ರೀಗಂಧದ ಚಕ್ಕೆ ಆಗಬೇಕು. ಹೊರಗಡೆ ನಮಗೆ ಗಂಧ ಅಂತ ಹೇಳಿ ರೆಡಿ ಸಿಗ್ತಕ್ಕಂಥದ್ದು ಸಿಕ್ಕತ್ತೆ, ಅದನ್ನು ತಂದು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯ ಪ್ರಯೋಜನವೂ ಆಗೋದಿಲ್ಲ. ನೀವು ಗಂಧದ ಚಕ್ಕೆಯನ್ನೇ ಉಪಯೋಗಿಸಿ ಗಂಧವನ್ನು ತೇಯ್ದಾಗ ಬರುವಂತಹ ಗಂಧವನ್ನು ಮಜ್ಜಿಗೆಯಲ್ಲಿಯೇ ತೇಯ್ದು ಈ ಜಾಗಕ್ಕೆ ಬಳಕೆಯನ್ನು ಮಾಡೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತೆ. ಇನ್ನು ಕಣ್ಣು ಸುತ್ತಲೂ ಬರ್ತಕ್ಕಂತಹ ಕಪ್ಪು ವರ್ತುಲಗಳು, ಅಂದರೆ ಡಾರ್ಕ್ ಸರ್ಕಲ್ಸ್ ಅಂತ ಏನು ಕರಿತೀವಿ, ಇದನ್ನು ಹೇಗೆ ನಿವಾರಣೆಯನ್ನು ಮಾಡಿಕೊಳ್ಳುವಂಥದ್ದು, ಇದು ಒಂದು ದೊಡ್ಡ ಸಮಸ್ಯೆ ಎಲ್ಲರಿಗೂ ಕೂಡ. ಇದಕ್ಕೂ ಕೂಡ ಸುಲಭವಾದಂತಹ ಪರಿಹಾರ ಇದೆ, ಅದನ್ನು ಕೂಡ ಹೇಳೋಣ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಅಲೋವೆರಾ ಅಥವಾ ಲೋಳೆಸರವನ್ನು ತೆಗೆದುಕೊಳ್ಳಿ, ಅದರ ತಿರುಳನ್ನು ತೆಗೆದುಕೊಳ್ಳಿ. ಅಥವಾ ಲೋಳೆಸರದ ಜೆಲ್ ಎಲ್ಲ ಕಡೆಯೂ ಸಿಕ್ಕತ್ತೆ, ಅಲೋವೆರಾ ಜೆಲ್ ಅಂತ ಹೇಳಿ, ಅದನ್ನು ತಂದಿಟ್ಕೊಳ್ಳಿ, ಅದು ರೆಡಿನೇ ಇರುತ್ತೆ. ಆ ಒಂದು ಅಲೋವೆರಾ ಜೆಲ್ಲನ್ನು 1/4 ಚಮಚದಷ್ಟು ತೆಗೆದುಕೊಳ್ಳಿ. ಅದಕ್ಕೆ 1-2 ಹನಿಯಷ್ಟು ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಅದನ್ನು ರಂಗಳಿಸ್ಕೊಳ್ಳಿ. ಈ ಕೊಬ್ಬರಿ ಎಣ್ಣೆ ಮತ್ತು ಈ ಲೋಳಸರದ ಜೆಲ್ ಎರಡನ್ನೂ ಸೇರಿಸಿ ಮಿಶ್ರ ಮಾಡಿರ್ತಕ್ಕಂತಹ ಈ ಮಿಶ್ರಣವನ್ನು ಕಣ್ಣಿನ ಸುತ್ತಲೂ ಕೂಡ ಹಚ್ಕೊಳ್ಳಿ. 1-2 ನಿಮಿಷಗಳ ಕಾಲ ಹಗುರವಾಗಿ ಅದಕ್ಕೆ ಮಾಲೀಷನ್ನು ಮಾಡಿಕೊಳ್ಳಿ. ಇದನ್ನು ಪ್ರತಿನಿತ್ಯವೂ ಕೂಡ ರಾತ್ರಿ ಮಲಗುವಾಗ ಮಾಡ್ಕೊಳ್ತಾ ಬನ್ನಿ. ನೋಡಿ, ಕೆಲವೇ ದಿವಸಗಳಲ್ಲಿ ನಿಮ್ಮ ಕಣ್ಣು ಸುತ್ತ ಇರತಕ್ಕಂತಹ ಕಪ್ಪು ವರ್ತುಲಗಳು ಅದು ತನ್ನ ಬಣ್ಣವನ್ನು ಕಳ್ಕೊಂಡು ತಿಳಿಯಾಗತ್ತೆ. ಜೊತೆಗೆ ಕಣ್ಣಿನ ಸುತ್ತ ಬರ್ತಕ್ಕಂತಹ ಅನೇಕ ಸುಕ್ಕುಗಳಿರಬಹುದು ಅಥವಾ ಬೇರೆ ಸಮಸ್ಯೆಗಳಿರಬಹುದು, ಅದು ಕೂಡ ಸುಲಭವಾಗಿ ಪರಿಹಾರವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲೋವೆರಾ ಚರ್ಮಕ್ಕೂ ಬಹಳ ಉತ್ತಮವಾದದ್ದು, ಕಣ್ಣಿಗೂ ಉತ್ತಮವಾದದ್ದು. ಇದು ಅತ್ಯಂತ ಚರ್ಮವನ್ನು ಕೋಮಲವಾಗಿಡುವಂತಹ ಒಳ್ಳೆಯ ಗುಣ ನಮಗೆ ಈ ಅಲೋವೆರಾದಲ್ಲಿ ಸಿಕ್ಕುವಂತೆ ಇದೆ. ಹಾಗಾಗಿ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲ, ಸುಲಭವಾಗಿ ಮಾಡಿಕೊಳ್ಬಹುದು, ಖರ್ಚು ಇಲ್ಲ. ಇದನ್ನು ಮಾಡಿಕೊಳ್ಳೋದ್ರಿಂದ ಕಣ್ಣುಗಳ ಸಂರಕ್ಷಣೆಯೂ ಆಗುತ್ತೆ, ಈ ಡಾರ್ಕ್ ಸರ್ಕಲ್ಸ್ ಅಂತ ಏನು ಕರಿತೀವಿ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ಇದರ ಜೊತೆಗೆ ಇನ್ನೂ ಒಂದು ಕೆಲಸವನ್ನು ಮಾಡಬಹುದು. ಆಲೂಗೆಡ್ಡೆ ಎಲ್ಲರ ಮನೆಯಲ್ಲೂ ಇರತಕ್ಕಂಥದ್ದು. 1 ಆಲೂಗೆಡ್ಡೆಯನ್ನು ತೆಗೆದುಕೊಳ್ಳಿ, ಅದನ್ನು ತುರಿರಿ. ತುರಿದಾಗ ಹಿಂಡಿದರೆ ಸ್ವಲ್ಪ ರಸ ಬರುತ್ತೆ, ಆ ರಸವನ್ನು ತೆಕ್ಕೊಳ್ಳಿ. 1/4 ಚಮಚದಷ್ಟು ಈ ಆಲೂಗೆಡ್ಡೆಯ ರಸಕ್ಕೆ 1-2 ಹನಿಯಷ್ಟು ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿಕೊಳ್ಳಿ.
ಇದನ್ನು ಕೂಡ ನೀವು ಈ ಕಣ್ಣಿನ ಸುತ್ತಲೂ ಕೂಡ ಹಗುರವಾಗಿ ಹಚ್ಕೊಳ್ಳಿ. ಹಚ್ಕೊಳ್ಳುವುದರ ಮುಖಾಂತರ ಈ ಕಣ್ಣಿನ ಸುತ್ತ ಇರತಕ್ಕಂತಹ ಕಪ್ಪು ವರ್ತುಲಗಳು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಕಣ್ಣಿನ ಸುತ್ತ ಒಳ್ಳೆಯ ಒಂದು ಕಾಂತಿಯುಕ್ತವಾಗಿರುತ್ತೆ. ಮುಖಕ್ಕೆ ಕಣ್ಣು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂತಹ ಅಂಗ. ಅದು ಚೆನ್ನಾಗಿದ್ದಾಗ ಮಾತ್ರ ಮುಖದ ಲಕ್ಷಣ ಚೆನ್ನಾಗಿರ್ತಕ್ಕಂಥದ್ದು. ಅದನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯವೂ ಹೌದು, ಜೊತೆಗೆ ಅದೊಂದು ರೀತಿಯ ಬಹಳ ಆಪ್ಯಾಯಮಾನವಾದಂತಹ ಕೆಲಸವೂ ಹೌದು. ಹಾಗಾಗಿ ಕಣ್ಣುಗಳ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಈ ಆಲೂವೆರಾ ಇರಬಹುದು, ಅಥವಾ ನಮಗೆ ಈ ಒಂದು ಆಲೂಗೆಡ್ಡೆಯ ರಸ ಇರಬಹುದು, ಕೊಬ್ಬರಿ ಎಣ್ಣೆ ಇರಬಹುದು, ಇವೆಲ್ಲವೂ ಕೂಡ ಸಹಾಯಕವಾಗುವಂಥದ್ದು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ.